ನಮಸ್ಕಾರ. ಇವತ್ತಿನ ವಿಷಯ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ಸಂಪೂರ್ಣ ಕಳಪೆ, ಯಾರೂ ಸೇರಿಕೊಳ್ಳಬೇಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ನಮ್ಮ ಇನ್ಸ್ಟಿಟ್ಯೂಟಿಂದ ಕಳೆದ 43 ವರ್ಷದಿಂದ ನಾವು ಕಾರ್ಯಾಗಾರಗಳನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಮೊದಲಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇತ್ತು. 23 ವರ್ಷದಿಂದ ಸತತವಾಗಿ ಷೇರು ಮಾರುಕಟ್ಟೆ ಬಗೆಗೆ, ಫೈನಾನ್ಷಿಯಲ್ ಎಜುಕೇಷನ್ ಬಗೆಗೆ ಕಾರ್ಯಾಗಾರ ನಡೆಸ್ತಾ ಬರ್ತಾ ಇದ್ದೇವೆ. ಮತ್ತೆ ನಮ್ಮ ಕಾರ್ಯಾಗಾರ ತಗೊಂಡವರು ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಕೊರೋನಾಗಿಂತ ಮುಂಚೆ ನಮ್ಮ ಕಾರ್ಯಾಗಾರ ಆಫ್ಲೈನ್ ಅಂದರೆ ಆಡಿಟೋರಿಯಂನಲ್ಲಿ ನಡೀತಾ ಇತ್ತು, ಬೇರೆ ಬೇರೆ ಜಾಗಗಳಲ್ಲಿ. ಈಗ ಕೊರೋನಾದ ಬಳಿಕ ನಮ್ಮ ಕಾರ್ಯಾಗಾರ ಸಂಪೂರ್ಣ ಆನ್ಲೈನ್ ಆಗಿದೆ ಮತ್ತು ಪ್ರಪಂಚದಾದ್ಯಂತ ಜನ ನಮ್ಮ ಕಾರ್ಯಾಗಾರಕ್ಕೆ ಆನ್ಲೈನಲ್ಲಿ ಜಾಯಿನ್ ಆಗಿ ಅದರ ಉಪಯೋಗವನ್ನು ಪಡೀತಾ ಇದ್ದಾರೆ. ನಮಗೆ ಇವತ್ತಿನವರೆಗೆ ಕನಿಷ್ಠ ಪಕ್ಷ ಒಂದು 2000 ಇಮೇಲ್ ಬಂದಿರ್ಬೋದು ಕಳೆದ 23 ವರ್ಷದಲ್ಲಿ. ಮತ್ತೆ ಕನಿಷ್ಠ ಒಂದು 10,000 ಜನ ನಮ್ಮ ಚಾಟ್ ಬಾಕ್ಸ್ನಲ್ಲಿ ನಮ್ಮ ಕಾರ್ಯಾಗಾರದ ಬೆನಿಫಿಟ್ ಬಗ್ಗೆ ಮಾತಾಡಿದ್ದಾರೆ. ಬಹುಶಃ ಅವುಗಳನ್ನೆಲ್ಲವನ್ನು ನೀವು ನೋಡಿದ್ದೀರಿ ಅಂತ ಉಳಿಸ್ಕೊಳ್ತೇನೆ. ಮೊನ್ನೆ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಕಮೆಂಟ್ ಬಂತು. ನನ್ನ ಹೆಸರು ವಿದ್ಯಾಧರ್, ನನಗೆ ನಿಮ್ಮ ಕಾರ್ಯಾಗಾರದಿಂದ ಏನೂ ಬೆನಿಫಿಟ್ ಆಗಿಲ್ಲ, ಸಂಪೂರ್ಣ ಲಾಸ್, ಬೇರೆ ಯಾರು ಸೇರಿಕೊಳ್ಳಬೇಡಿ. ಮತ್ತೆ ಅದೇ ಥರನೇ ನಿನ್ನೆ ನಾವು ಒಂದು ಲೈವ್ ಸೆಷನ್ ಮಾಡಿದ್ವಿ ಯೂಟ್ಯೂಬ್ನಲ್ಲಿ, ಆವಾಗ ಯಾರೊಬ್ಬರು ಕಮೆಂಟ್ ಹಾಕಿದ್ರು, ಮಿಸ್ಟರ್ ಭಟ್ ಅಂತೇಳಿ, ಸುಮ್ಮನೆ ಹೇಳುವುದು ಇವರೆಲ್ಲ, ಲಾಸ್ ಲಾಸ್. ಸ್ನೇಹಿತರೆ, ಈ ಸಂದರ್ಭದಲ್ಲಿ ನನಗೆ ಮತ್ತು ರೋಹನಿಗೆ ಬಹಳ ಡಿಸಪಾಯಿಂಟ್ಮೆಂಟ್ ಆಯಿತು. ಬಹುಶಃ ಬಹಳಷ್ಟು ಜನಕ್ಕೆ ಕಾರ್ಯಾಗಾರದಿಂದ ಬೆನಿಫಿಟ್ ಆಗ್ತಾ ಇಲ್ಲ, ದುಡ್ಡು ಕೊಟ್ಟದ್ದು ಎಲ್ಲ ಲಾಸ್ ಆಗ್ತಾ ಇದೆ. ಮತ್ತೆ ಬಹುಶಃ ಈ ಥರ ಬಹಳ ಜನಕ್ಕಿದ್ರೆ ನಮ್ಮ ಕಾರ್ಯಾಗಾರಗಳನ್ನು ಯೂಟ್ಯೂಬ್ನ ಸೆಷನ್ಗಳನ್ನು ಕಂಟಿನ್ಯೂ ಮಾಡಬೇಕೋ ಬೇಡವೋ ಎನ್ನುವಂಥ ಗೊಂದಲದಲ್ಲಿ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು, ಯಾರು ಯಾರು ನಮ್ಮ ಕಾರ್ಯಾಗಾರ ತಗೊಂಡಿದ್ರಿ ಮತ್ತು ಯಾರ್ಯಾರಿಗೆ ಬೆನಿಫಿಟ್ ಆಗಿದೆ, ದಯವಿಟ್ಟು ನಿಮಗಾದಂತಹ ಬೆನಿಫಿಟನ್ನು ನೀವು ನಮ್ಮ ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಆವಾಗ ನಮಗನ್ಸುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಾಗಾರ ಮತ್ತು ಯೂಟ್ಯೂಬ್ ವಿಡಿಯೋಗಳನ್ನು ಕಂಟಿನ್ಯೂ ಮಾಡಬೇಕು ಬೇಡುವ ಅಂತ. ನನ್ನ ಸವಿನಯ ವಿನಂತಿ ಏನು ಅಂತಂದರೆ, ಕನಿಷ್ಠ ಪಕ್ಷ ಒಂದು 800-1,000 ಜನ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮಾಡಬೇಕಾಗಿರೋದು ನಮ್ಮ ವರ್ಕ್ಶಾಪ್ನಿಂದ ಏನು ಬೆನಿಫಿಟ್ ಆಯಿತು, ಎಷ್ಟು ಪ್ರಾಫಿಟ್ ಮಾಡ್ಕೊಂಡಿದ್ರಿ, ಯಾವಾಗ ತಗೊಂಡ್ರಿ, ನಿಮ್ಮ ಪ್ರೊಫೆಷನ್ ಏನು, ಮತ್ತೆ ಕಾರ್ಯಾಗಾರದಿಂದ ನೀವು ಏನೇನು ಬೆನಿಫಿಟನ್ನು ಪಡೆದಿದ್ದೀರಿ. ಮತ್ತೆ ನೀವೇನಾದರೂ ನಮ್ಮ ಚಾನಲ್ ಮೆಂಬರ್ ಆದರೆ ನಮ್ಮ ಯೂಟ್ಯೂಬನ್ನು ನೋಡಿಬಿಟ್ಟು ನೀವೇನೇನು ಬೆನಿಫಿಟನ್ನು ಮಾಡ್ಕೊಂಡಿದ್ದೀರಿ, ಕನಿಷ್ಠ ಒಂದು 5-6 ಸೆಂಟೆನ್ಸ್ ಆದರೂ ನೀವು ಟೈಪ್ ಮಾಡ್ತೀರಿ ಅಂತ ಉಳಿಸ್ಕೊಳ್ತೇನೆ. ನಮಸ್ಕಾರ.